ಸೊ ವಿಜೇಂದ್ರ ಚುನಾವಣೆಗೆ ಎಂಟ್ರಿಗೆ ಈಗ ಗ್ರೀನ್ ಸಿಗ್ನಲ್ ಸಿಗುತ್ತಾ ಅಥವಾ ರೆಡ್ ಸಿಗ್ನಲ್ ಕೊಡ್ತಾರ ಮೋದಿ ಅಂತಿಮ ನಿರ್ಧಾರ ಮೇಲೆ ಈಗ ವಿಜಯೇಂದ್ರ ಭವಿಷ್ಯ ನಿಂತಿದೆ ಕೇಂದ್ರ ಚುನಾವಣಾ ಸಮಿತಿ ಸಭೆಯಲ್ಲಿ ಕುಟುಂಬ ರಾಜಕಾರಣದ ಬಗ್ಗೆ ಗಂಭೀರವಾಗಿ ಚರ್ಚೆ ನಡೀತಾ ಇದೆ ರಾಜ್ಯದ ವಿಚಾರದಲ್ಲಿ ವಿಜೇಂದ್ರ ಹೆಸರು ಬಂದಾಗ ಗಂಭೀರ ಚರ್ಚೆ ಆಗಿದೆ ವಿಜಯೇಂದ್ರ ಸಂಘಟನೆಗಿರಲಿ ಸಂಘಟನೆಗೆ ಹೆಚ್ಚನ್ನು ಬಳಸ್ಕೊಳ್ಳಿ ಈಗ ಟಿಕೆಟ್ ಕೊಟ್ರೆ ವಿಧಾನಸಭೆಯಲ್ಲೂ ಕೂಡ ಟಿಕೆಟ್ ಕೊಡಗ ಕೊಡಬೇಕಾಗಿ ಬರಬಹುದು ಸೊ ಸರ್ಕಾರದ ವಿಚಾರದಲ್ಲಿ ವಿಜಯೇಂದ್ರ ಬೇಡ ಅಂತ ಕೆಲ ನಾಯಕರು ಹೇಳಿದ್ದಾರೆ ಸೊ ಹಾಗಾಗಿ ಕುತೂಹಲ ಕೆರಳಿಸ್ತಾ ಇದೆ ಯಡಿಯೂರಪ್ಪ ಪುತ್ರರ ಚುನಾವಣಾ ರಾಜಕೀಯ ಎಂಟ್ರಿಯ ಭವಿಷ್ಯ ಎಸ್ ರವೀಶ್ ಈಗ ಹಲವು ರೀತಿಯಾದಂತ ಲೆಕ್ಕಾಚಾರಗಳು ಇದೆ ಈ ಕ್ಯಾಬಿನೆಟ್ನ ರೀಶಫಲ್ ಅನ್ನ ಮಾಡಿದಂತ ಸಂದರ್ಭದಲ್ಲಿ ವಿಜೇಂದ್ರ ಅವರನ್ನ ತಗೊಳ್ತಾರೆ ಅಂತ ಹೇಳಿ ಸೊ ವಿಜೇಂದ್ರ ಅವರು ಒಳಗಡೆಗೆ ಬಂದ್ರೆ ಅವ್ರು ಮತ್ತೆ ಎಲ್ ಎಂ ಎಲ್ ಸಿ ಎಲೆಕ್ಷನ್ ನಿಲ್ಬೇಕಾಗತ್ತೆ ಯಾವ್ದಾದ್ರು ಒಂದು ಹುದ್ದೆಯನ್ನು ತಗೊಳ್ಬೇಕಾಗತ್ತೆ ಹಾಗಾಗಿ ಈಗ ಏನ್ ಲೆಕ್ಕಾಚಾರಗಳ ನಡೀತಾ ಇದೆ ರಾಜ್ಯದಲ್ಲಿ ಮತ್ತೆ ಕೇಂದ್ರದಲ್ಲಿ ಅರುಣ್ ಪ್ರಮುಖವಾಗಿರ್ತಕ್ಕಂಥದ್ದು ಕೆಲ ಹೈಕಮಾಂಡ್ ನಾಯಕರು ಗಂಭೀರವಾಗಿ ಒಂದು ವಿಚಾರವನ್ನು ಚರ್ಚೆ ಮಾಡಿದ್ದಾರೆ ಅಂದರೆ ವಿಜಯೇಂದ್ರಗೆ ಎಲ್ಲೋ ಒಂದು ಕಡೆ ಕೇಪಬಲ್ ಇದ್ದಾರೆ ಇಂಥ ಸಂದರ್ಭದಲ್ಲಿ ಅವ್ರನ್ನ ಎಮ್ ಎಲ್ ಸಿ ಚುನಾವಣೆಗೆ ಅಖಾಡಕ್ಕಳಿಸಿ ಆ ಒಂದು ಪಕ್ಷಕ್ಕೆ ಆಗುವಂಥ ಮುಂದಿನ ಆಗುವಂಥ ಲಾಭವನ್ನು ಕೂಡ ಯಾಕೆ ತಪ್ಪಿಸಬೇಕು ಈಗಲೇ ಹಾಗಾಗಿ ಅದೇ ರ್ಯಾಪವನ್ನು ಇಟ್ಕೊಂಡು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲೇ ನೇರವಾಗಿ ಟಿಕೆಟನ್ನು ಕೊಟ್ಟು ಅಖಾಡಕ್ಕಿಳಿಸಿದ್ರು ಹೇಗೆ ಅನ್ನೋದ್ರ ಬಗ್ಗೆ ಕೂಡ ನಿನ್ನೆಯ ಸಭೆಯಲ್ಲಿ ಗಂಭೀರವಾಗಿ ಚರ್ಚೆ ಮಾಡಿದ್ದಾರೆ ಹಾಗಾಗಿ ಎಲ್ಲ ಒಂದು ಕಡೆ ಆ ಒಂದು ರೀತಿಯ ಚರ್ಚೆ ಆಧಾರದ ಮೇಲೆ ಏನಾದರೂ ತೀರ್ಮಾನ ತೆಗೆದುಕೊಳ್ಳೋದಾದರೆ ಖಂಡಿತವಾಗಿ ಕೂಡ ಈ ಒಂದು ಪರಿಷತ್ತ ಚುನಾವಣೆಗೆ ವಿಜೇಂದ್ರ ಅವರಿಗೆ ಯಾವುದೇ ಕಾರಣಕ್ಕೂ ಕೂಡ ಟಿಕೆಟನ್ನು ಕೊಡೋದಿಲ್ಲ ಇನ್ನೊಂದು ಮಾತಿದೆ ಅಂದರೆ ಸರ್ಕಾರದಲ್ಲಿ ವಿಜೇಂದ್ರ ಒಂದು ಭಾಗ ಆದರೆ ಈ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಅದು ಎಲೆಕ್ಷನ್ಗೂ ಕೂಡ ಬೂಸ್ಟ್ ಸಿಗ್ಬೋದು ಹಾಗಾಗಿ ಬೇರೆ ಬೇರೆ ರೀತಿಯ ಭಾಗಗಳಲ್ಲಿ ಕೂಡ ಸಂಘಟನೆಗೆ ಅನುಕೂಲ ಆಗ್ಬೋದು ಅನ್ನೋ ವಾದವನ್ನು ಕೂಡ ಮುಂದಿಟ್ಟಿದ್ದಾರೆ ಹಾಗಾಗಿ ಆ ಒಂದು ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಎಂಟ್ರಿ ಕೊಡಿಸೋದು ಆ ರೇಪವನ್ನು ಬಳಸ್ಕೊಳ್ಳೋದು ಮತ್ತೆ ಪಕ್ಷಕ್ಕೂ ಕೂಡ ಅದರಿಂದ ಲಾಭ ಪಡ್ಕೊಳ್ಳೋದು ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಈಗ ಆಗಿರತಕ್ಕಂತ ಬೇರೆ ಬೇರೆ ರೀತಿಯ ಚಟುವಟಿಕೆಗಳ ಹಿನ್ನೆಲೆಯಲ್ಲಿ ಸರ್ಕಾರಕ್ಕ ಭಾಗವಾದ್ರೆ ಅಲ್ಲೂ ಕೂಡ ಒಂದಷ್ಟು ಶಕ್ತಿ ಬರಬಹುದು ಅನ್ನೋದೇನಿದೆ ಆ ಅಂಶವನ್ನು ಎಷ್ಟು ಮಟ್ಟಿಗೆ ಪರಿಗಣಿಸುತ್ತೆ ಹೈಕಮಾಂಡ್ ಅನ್ನೋದು ಕೂಡ ಒಂದ್ ಕಡೆ ಚುನಾವಣೆ ಬಂದು ನಿಲ್ಲುವಂತದ್ದು ಬೇರೆ ಆಗತ್ತೆ ಇನ್ನೊಂದು ಕಡೆಗೆ ಬ್ಯಾಕ್ ಡೋರ್ ಇಂದ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಾಗ ಅದನ್ನು ನೋಡುವಂತ ರೀತಿ ಬೇರೆ ಆಗತ್ತೆ ಅಲ್ವಾ ರವೀಶ್ ಅರುಣ ಹೌದು ಹೌದು ಅದೇ ರೀತಿಯ ಪ್ರಸ್ತಾಪವನ್ನು ಬಿ ಜೆ ಪಿ ಹೈಕಮಾಂಡ್ ಮಾಡಿರ್ತಕ್ಕಂಥದ್ದು ಯಾಕೆಂದರೆ ಆ ಒಂದು ದೊಡ್ಡ ಮಟ್ಟದ ರ್ಯಾಪೋ ಇರಬೇಕಾದ್ರೆ ವಿಜೇಂದ್ರ ಅವರು ಎಲ್ಲೋ ಒಂದು ಕಡೆ ವಿಧಾನಸಭಾ ಚುನಾವಣೆ ಅಖಾಡಕ್ಕೆ ಇಳಿದೆ ಅಲ್ಲಿಂದಲೇ ಹೌದು ಆ ಒಂದು ರ್ಯಾಪವನ್ನು ಕೂಡ ಬಳಸ್ಕೋಬೋದು ಬಿ ಜೆ ಪಿ ಮತ್ತು ಅಲ್ಲಿ ಎಲ್ಲೋ ಒಂದು ಕಡೆ ಪಕ್ಷಕ್ಕೂ ಕೂಡ ಬೇರೆ ಬೇರೆ ಕಾ ಕೂಡ ಅನುಕೂಲ ಆಗ್ಬೋದು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗಿರ್ತಕ್ಕಂಥದ್ದು ಆದರೆ ಇನ್ನೊಂದು ಕಡೆ ಎಲ್ಲ ಒಂದು ಕಡೆ ಸರ್ಕಾರಕ್ಕೆ ಈಗ ಬೂಸ್ಟ್ ಬೇಕಾಗಿದೆ ಕೆಲವೊಂದು ಸಂದರ್ಭಗಳಲ್ಲಿ ಕೆಲ ಭಾಗಗಳಲ್ಲೂ ಕೂಡ ಅದಕ್ಕೆ ಅಧಿಕಾರ ಸಿಕ್ಕಿದಂತಹ ಸಂದರ್ಭದಲ್ಲಿ ಅದನ್ನು ಉಪಯೋಗಿಸಿಕೊಂಡು ವಿಜೇಂದ್ರ ಅವರು ಕೂಡ ಪಕ್ಷ ಸಂಘಟನೆ ಮಾಡ್ತಾರೆ ಅನ್ನೋ ಮಾತು ಕೂಡ ಇದೆ ಆದರೆ ಇದು ಈ ಅಂಶವನ್ನು ಎರಡನೇ ಅಂಶವನ್ನು ಬಿ ಜೆ ಪಿ ಹೈಕಮಾಂಡ್ ಎಷ್ಟರ ಮಟ್ಟಿಗೆ ಪರಿಗಣಿಸುತ್ತೆ ಅಂತ ಯಾಕೆಂದ್ರೆ ಒಂದು ಕಡೆ ಕುಟುಂಬ ರಾಜಕಾರಣದ ದೊಡ್ಡ ಮಟ್ಟದ ವಿರೋಧ ಇರತಕ್ಕಂಥದ್ದು ಇನ್ನೊಂದು ಕಡೆ ವಿರೋಧ ಪಕ್ಷ ಆಗಿರ್ತಕ್ಕಂಥ ಕಾಂಗ್ರೆಸ್ ಈಗ ಕುಟುಂಬ ರಾಜಕಾರಣದ ಬಗ್ಗೆ ಬೇರೆ ಬೇರೆ ರೀತಿಯ ನಿಯಮಾವಳಿಗಳನ್ನು ಜಾರಿಗೆ ತರ್ತಾ ಇರತಕ್ಕಂಥದ್ದು ಇಂತಹ ಸಂದರ್ಭದಲ್ಲಿ ಇದನ್ನು ಸೂಕ್ಷ್ಮವಾಗಿ ನೋಡಬೇಕಾಗುತ್ತೆ ಹಾಗಾಗಿಯೇ ಮೋದಿ ಅವರ ಅಂತಿಮ ನಿರ್ಧಾರಕ್ಕೆ ಬಿಟ್ಟಿರ್ತಕ್ಕಂಥದ್ದು ಈಗಾಗಲೇ ಮೋದಿ ಅವರು ಕೂಡ ತಮ್ಮ ತೀರ್ಮಾನವನ್ನು ತಿಳಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇವತ್ತು ಸಂಜೆ ಒಳಗಡೆ ಪಟ್ಟಿ ಬಂದ ತಕ್ಷಣ ಗೊತ್ತಾಗುತ್ತೆ ಹಾಗಾಗಿ ವಿಜಯೇಂದ್ರ ಅವರ ಭವಿಷ್ಯ ಏನು ಅನ್ನೋದು ಕೂಡ ಗೊತ್ತಾಗುತ್ತೆ ಅದರ ಆಧಾರದ ಮೇಲೆ ಕೆಲ ರಾಜಕೀಯ ಬದಲಾವಣೆಗಳು ಕೂಡ ನಡೆಯುತ್ತೆ ಯಾಕೆಂದ್ರೆ ವಿಜಯೇಂದ್ರ ಎಂಟ್ರಿ ಕೊಟ್ಟ ತಕ್ಷಣ ಬೇರೆ ರೀತಿಯ ಇದಾಗ್ಬೋದು ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಆ ರಾಜಕೀಯ ಬದಲಾವಣೆಗಳಿಗೆ ಏನಾದರೂ ಅನುವು ಮಾಡಿ ಕೊಡುತ್ತೆ ಅಥವಾ ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇಟ್ಟು ಇಲ್ಲ ಈಗಲೇ ನಾವು ಅವ್ರನ್ನ ಎಂಟ್ರಿ ಕೊಡಿಸ್ತೀವಿ ಅಂತ ಕೂಡ ಹೇಳುತ್ತಾರು ನೋಡ್ಬೇಕಾಗಿದೆ ಮಾಹಿತಿಗೆ ಧನ್ಯವಾದಗಳು ಇದು ಬಿಜೆಪಿ ವಲಯದಲ್ಲಿ ಆಗ್ತಾ ಇರುವಂತ ಲೆಕ್ಕಾಚಾರಗಳಾದ್ರೆ ಕಾಂಗ್ರೆಸ್ನಲ್ಲಿ ಇನ್ನೊಂದು ರೀತಿಯಾದಂತಹ ಲೆಕ್ಕಾಚಾರಗಳು